ಕಡೂರಿನ ಹಿಂದಿನ ತಹಶೀಲ್ದಾರ್ ಅರೆಸ್ಟ್ ಆಗಿದ್ದಾರೆ. ಕಡೂರು ಹಿಂದಿನ ತಹಶೀಲ್ದಾರ್ ಉಮೇಶ್ನ ಬಂಧಿಸಲಾಗಿದೆ. ಕಡೂರು ಪೊಲೀಸರು ಬೆಂಗಳೂರಿನಲ್ಲಿ ಉಮೇಶ್ನ ಅರೆಸ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಸಾವಿರಾರು ಎಕರೆ ಭೂಮಿಯನ್ನ ಮಂಜೂರು ಮಾಡಿರ್ತಾರೆ ಈ ಹಿಂದೆ ತಹಶೀಲ್ದಾರ್ ಆಗಿದ್ದಂತಹ ಉಮೇಶ್ ಅವರು ಕಡೂರು ಭಾಗದಲ್ಲಿ. ಸೊ ಹಾಗಾಗಿ ಕಡೂರು ಪೊಲೀಸರು ಈ ಉಮೇಶ್ ಅವರನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಸಾವಿರಾರು ಎಕರೆ ಭೂಮಿಯನ್ನ ಮಂಜೂರು ಮಾಡಿರ್ತಾರೆ ಉಮೇಶ್ ಅವರು. ಮೀಸಲು ಅರಣ್ಯವನ್ನ ಎಂಟು ಜನರಿಗೆ ಪರಭಾರಿಯನ್ನ ಮಾಡಿದ್ರಂತೆ, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು. ಹಾಗಾಗಿ ತಹಶೀಲ್ದಾರ್ ಉಮೇಶ್ ಸೇರಿದಂತೆ ಮೂವರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಕಡೂರು ಪೊಲೀಸರು ಉಮೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಮೂರುವರೆ ಸಾವಿರ ಎಕರೆ ಭೂಮಿ ಅಕ್ರಮವಾಗಿ ಮಂಜೂರಾಗಿರೋದು, ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಸದ್ಯಕ್ಕೆ ತಹಶೀಲ್ದಾರ್ ಅವರು. ಕಾರವಾರದ ಸೀಬರ್ ನೌಕಾನೆಲೆಯಲ್ಲಿ ಭೂಸ್ವಾಧೀನ ಅಧಿಕಾರಿಯ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಈ ಹಿಂದೆ ಕಡೂರಿನಲ್ಲಿ ತಹಶೀಲ್ದಾರ್ ಆಗಿದ್ದಂತಹ ಸಂದರ್ಭದಲ್ಲಿ ಮಾಡದಿರುವಂತಹ ಅವಾಂತರದ ಹಿನ್ನೆಲೆಯಲ್ಲಿ ಅವರನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ತನಿಖೆಗೆ 15 ತಹಶೀಲ್ದಾರ್ಗಳ ತಂಡವನ್ನ ರಚನೆ ಕೂಡ ಮಾಡಲಾಗಿತ್ತು. ಸೊ ಈ ಹಿಂದೆ ಮಾಡಿದಂತಹ ಅವಾಂತರಗಳು ಇದೀಗ ಅವರಿಗೆ ಅರೆಸ್ಟ್ ಆಗುವ ಮಟ್ಟಿಗೆ ಹೋಗಿದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ. ವೀರೇಶ್, ಈ ಹಿಂದೆ ಕಡೂರಿನಲ್ಲಿ ತಹಶೀಲ್ದಾರ್ ಆಗಿದ್ದಂತಹ ಉಮೇಶ್ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಸಾವಿರಾರು ಎಕರೆ ಭೂಮಿಯನ್ನ ಪರಭಾರೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅವರ ಅರೆಸ್ಟ್ ಕೂಡ ಆಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಹೌದು ಶ್ರುತಿ, ಏನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಹಿಂದಿನ ತಹಶೀಲ್ದಾರ್ ಆಗಿದ್ದಂತ ಜೆ ಉಮೇಶ್ ಅವರು ಅಕ್ರಮವಾಗಿ ಭೂಮಿಯನ್ನ ಮಂಜೂರು ಮಾಡಿದ್ರು. ಸಾವಿರಾರು ಎಕರೆ ಪ್ರದೇಶವನ್ನ ಸಾವಿರಾರು ಜನರಿಗೆ ಅಕ್ರಮವಾಗಿ ಭೂಮಿಯನ್ನ ಮಂಜೂರು ಮಾಡಿದ್ರು. ಸುಮಾರು ಮೂರುವರೆ ಸಾವಿರ ಎಕರೆ ಜಮೀನನ್ನ ಅಕ್ರಮವಾಗಿ ಮಂಜೂರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕಳೆದ 15 ದಿನಗಳ ಹಿಂದೆ FIR ಕೂಡ ದಾಖಲಾಗಿತ್ತು. ಈಗ ನಿರಂತರವಾಗಿ 15 ದಿನಗಳಿಂದ ಉಮೇಶ್ಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಂತ ಕಡೂರು ಪೊಲೀಸರು ಇದೀಗ ಬೆಂಗಳೂರಿನಲ್ಲಿ ಜೆ ಉಮೇಶ್ ಅವರನ್ನ ಬಂಧಿಸಿರುವಂತದ್ದು. ಅಂದ್ರೆ ಏನ್ ಜೆ ಉಮೇಶ್ ಅವರು ತಹಶೀಲ್ದಾರ್ ಆಗಿರುವಂತಹ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಎಕರೆ ಅಕ್ರಮವಾಗಿ ಸಾವಿರಾರು ಜನರಿಗೆ ಮಂಜೂರು ಮಾಡಿರುವಂತ ಭೂಮಿಯ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಸಿ ಕಾಂತರಾಜ್ ಅವರು ವರದಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಸುಮಾರು 15 ಜನರ ತಹಶೀಲ್ದಾರ್ ತಂಡವನ್ನ ತನಿಖೆಗೆ ನೇಮಕ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ನಿರಂತರವಾಗಿ ತನಿಖೆ ಕೂಡ ಒಂದ್ ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಏನು ಎಸಿ ಅವರ ವರದಿಯ ಆಧಾರದ ಮೇಲೆಗೆ ಕಡೂರು ತಹಶೀಲ್ದಾರ್ ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ನಿರಂತರವಾಗಿ ಶೋಧ ಮಾಡಿರುವಂತಹ ಪೊಲೀಸರು ಇದೀಗ ಬೆಂಗಳೂರಿನಲ್ಲಿ ಜೆ ಉಮೇಶ್ ಅವರನ್ನ ಬಂಧಿಸಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಶ್ರುತಿ, ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ನಾಳೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. ನಾಳೆ ರೋಡ್ ಶೋಗೆ ಸೊ ಎಸ್ಪಿಜಿ ಅನುಮತಿ ಸಿಗಲಿಲ್ಲ, ಹಾಗಾಗಿ ಹೆಚ್ಎಎಲ್ ಬಳಿ ಅಷ್ಟೇ ಕಾರ್ಯಕ್ರಮಕ್ಕೆ ಎಸ್ಪಿಜಿ ಅವರು ಅನುಮತಿಯನ್ನ ಕೊಟ್ಟಿದ್ದಾರಂತೆ. ಹಾಗಾಗಿ ಬೇರೆ ಎಲ್ಲೂ ಕೂಡ ಸೊ ಪ್ರೋಗ್ರಾಮ್ಗೆ ಅಥವಾ ರೋಡ್ ಶೋಗೆ ಅನುಮತಿ ಸಿಕ್ಕಿಲ್ಲ. ನಾಳೆ ರೋಡ್ ಶೋಗೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಹೆಚ್ಎಎಲ್ ಬಳಿ ಅಷ್ಟೇ ಕಾರ್ಯಕ್ರಮ ಸೀಮಿತ ಮಾಡ್ತಾ ಇದ್ದಾರೆ. ಹೆಚ್ಎಎಲ್ ಬಳಿ ಮೋದಿ ಭಾಷಣವೂ ಕೂಡ ನಿಗದಿಯಾಗಿಲ್ಲ. ನಾಳೆ ಬೆಳಗ್ಗೆ 5:15 ಒಳಗಡೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಹೆಚ್ಎಎಲ್ಗೆ ಬರಬೇಕು ನೀವೆಲ್ಲರೂ ಅಂತ ಹೇಳಿ ಜನರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬಿಜೆಪಿ ವರಿಷ್ಠರು ಕಾರ್ಯಕರ್ತರಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರಂತೆ. ನೀವೆಲ್ಲರೂ ಕೂಡ ಬೆಳಗ್ಗೆ ಬೇಗ ಬರಬೇಕು. ಆದ್ರೆ ಬಂದ ಮೇಲೂ ಕೂಡ ಒಂದು ಕಂಡೀಷನ್ ಇರುತ್ತೆ. ಸೊ ಆ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ಯಾರು ಕೂಡ ಪಕ್ಷದ ಪರ ಘೋಷಣೆಗಳನ್ನ ಕೂಗಬಾರದು, ಪಕ್ಷದ ಬಾವುಟಗಳನ್ನ ಹಾರಿಸಬಾರದು ಅಂತ ಹೇಳಿ ಅವರು ಸೂಚನೆಯನ್ನ ಕೂಡ ಅಲ್ಲಿ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಕೇವಲ ಇಸ್ರೋ ಸಾಧನೆ ಕುರಿತ ಭಿತ್ತಿಪತ್ರಗಳು ತಿರಂಗ ಪ್ರದರ್ಶನ ಅಷ್ಟೇ ಆಗಬೇಕು. ನಾಳೆ ಬೆಳಗ್ಗೆ ಹೆಚ್ಎಎಲ್ ಬಳಿ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ 5,000ಕ್ಕೂ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗುವಂತಹ ನಿರೀಕ್ಷೆಗಳು ಕೂಡ ಕಂಡುಬರ್ತಾ ಇದೆ. ಈಗ ಆಲ್ರೆಡಿ ಇಸ್ರೋ ಮಹತ್ವದ ಸಾಧನೆಯನ್ನ ಏನ್ ಸಾಧಿಸಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೂಡ ಸೀದಾ ವಿದೇಶ ಪ್ರವಾಸದಲ್ಲಿದ್ದಾರೆ. ಈಗ ಸೀದಾ ಆ ವಿದೇಶದಿಂದಲೇ ಈಗ ಬೆಂಗಳೂರಿಗೆ ಬರ್ತಾರೆ ನಾಳೆ. ಸೊ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನೊಂದು 5,000 ಜನರು ಬಿಜೆಪಿ ಕಾರ್ಯಕರ್ತರು ಕೂಡ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಭದ್ರತೆ ಕೂಡ ಆಗುತ್ತೆ. ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನಾಳಿನ ಪ್ರಧಾನಿ ಮೋದಿ ಅವರ ಈ ಒಂದು ಭೇಟಿ ಹಿನ್ನೆಲೆಯಲ್ಲಿ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಇರ್ತಾರೆ. ಸೊ ಆದ್ರೆ ಸಿಸಿ ಸಂಚಾರಿ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು ಅಂದ್ರೆ ಇಬ್ರು ಆ ಪೊಲೀಸ್ ಆಯುಕ್ತರನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ಮೋದಿ ಅವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ 8 ಡಿಸಿಪಿಗಳನ್ನ ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಸಂಚಾರಿ ವಿಭಾಗದ 4 ಡಿಸಿಪಿಗಳು ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ನಾಳೆ ಬೆಂಗಳೂರು ಒಂದು ಕಡೆಗೆ ಖಾಕಿ ಕೋಟೆಯಾಗ್ತಾ ಇದೆ. 1,500 ಜನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಹೆಚ್ಎಎಲ್ ಬಳಿ ಯಶವಂತಪುರ 600 ಪೊಲೀಸರು ಕೂಡ ಈಗ ಆಲ್ರೆಡಿ ನಿಂತ್ಕೊಂಡಿದ್ದಾರಂತೆ. ಹೆಚ್ಎಎಲ್ ಸುತ್ತಮುತ್ತ ಯಶವಂತಪುರದಿಂದ ಇಸ್ರೋ ವರೆಗೆ ಕೂಡ 400 ಪೊಲೀಸರು ಇರ್ತಾರೆ. ಅಲ್ಲಿವರೆಗೆ ಇಸ್ರೋ ಹೊರಗೆ ಒಳಗೆ ಒಂದು 500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಅಂತ ಹೇಳಿ. ಸೊ ಅವರು ಬರ್ತಾರೆ, ಇಸ್ರೋ ವಿಜ್ಞಾನಿಗಳಿಗೆ ಅಲ್ಲಿ ಬಂದು
ವಿಶ್ವಾಸನ ತಿಳಿಸ್ತಾರೆ, ಕಂಗ್ರಾಚುಲೇಷನ್ ಅನ್ನ ಹೇಳ್ತಾರೆ. ಅದಾದ ಮೇಲೆ ಅವ್ರ ಜೊತೆ ಕೆಲವೊಂದಿಷ್ಟು ಹೊತ್ತುಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಸೊ ಅದು ಇಸ್ರೋ ಒಳಗಡೆ ಇಸ್ರೋ ಅಧಿಕಾರಿಗಳು ವಿಜ್ಞಾನಿಗಳ ಜೊತೆಯಲ್ಲಿ ಮಾತುಕತೆ. ಅದಾದ ಮೇಲೆ ಮೋದಿಯವರ ಮಾರ್ಗ ಯಾವುದು ಅಂತ. ಸೊ ಈ ತಾವು ಗಮನಿಸ್ತಾ ಇದ್ರಿ, ಹೆಚ್ಎಎಲ್ ವಿಮಾನ ನಿಲ್ದಾಣದಿಂದ ಓಲ್ಡ್ ಏರ್ಪೋರ್ಟ್ ರಸ್ತೆ, ಓಲ್ಡ್ ಮದ್ರಾಸ್ ರಸ್ತೆ. ಸೊ ಆ ಮೂಲಕ ಅವರು ಬರ್ತಾರೆ. ಆ ಪೀಣ್ಯಾದಲ್ಲಿರುವಂತಹ ಇಸ್ರೋ ಸಂಸ್ಥೆಗೂ ಕೂಡ ಭೇಟಿ ಕೊಡ್ತಾರೆ. ಅದಾದ್ಮೇಲೆ ಎಂಜಿ ರಸ್ತೆ, ಕಬ್ಬನ್ ರಸ್ತೆ, ರಾಜ್ಭವನ್ ರಸ್ತೆ, ಬಳ್ಳಾರಿ ರಸ್ತೆ, ಮೇಕ್ರಿ ಸರ್ಕಲ್, ಯಶವಂತಪುರ ಫ್ಲೈಓವರ್, ಸಿ ರಾಮನ್ ರಸ್ತೆ, ತುಮಕೂರು ರಸ್ತೆ. ಅದಾದ ಮೇಲೆ ಇಸ್ರೋ ಪೀಣ್ಯ. ಸೊ ಆ ಒಂದು ಸಂಸ್ಥೆಗೆ ಭೇಟಿಯನ್ನು ಕೊಡ್ತಾರೆ. ದಕ್ಷಿಣ ಆಫ್ರಿಕಾ ಪ್ರವಾಸವನ್ನ ಮುಗಿಸಿ ಪ್ರಧಾನಿ ಮೋದಿಯವರು ಗ್ರೀಸ್ ರಾಜಧಾನಿ ಅಥೆನ್ಸ್ ಗೆ ಇವತ್ತು ಬಂದಿಳಿದಿದ್ದಾರೆ. 40 ವರ್ಷಗಳ ಬಳಿಕ ಗ್ರೀಸ್ ಗೆ ಭಾರತದ ಪ್ರಧಾನಿ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಗ್ರೀಕ್ ಪ್ರಧಾನಿ ಕಿರಿಯಾಕೋಸ್ ಮಿಟ್ಸೋಟಾಕಿಸ್ ಸ್ವಾಗತವನ್ನ ಮಾಡಿದ್ರು. ಇನ್ನು ಗ್ರೀಸ್ ನಲ್ಲಿರುವಂತಹ ಅನಿವಾಸಿ ಭಾರತೀಯರು ಪ್ರಧಾನಿ ಮೋದಿಯವರನ್ನ ನೋಡಿ ತುಂಬಾ ಹರ್ಷಗೊಂಡು ಹಾಗೆ ಪ್ರೀತಿಯಿಂದ ಬರಮಾಡಿಕೊಂಡರು.